ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಗಣಪತಿ ಅವರು ಸಾಗರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/8/1968, ಸಮಯ 7:30 ಬೆಳಗ್ಗೆ. ಗಣಪತಿ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದಾರಂತೆ. ಅವರ ಪ್ರಶ್ನೆ, ಮನೆ ಖರೀದಿಸಬೇಕಾ ಅಥವಾ ಸ್ವಂತ ಮನೆಯನ್ನ ಕಟ್ಟಬೇಕಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಣಪತಿಯವರ ಪ್ರಶ್ನೆ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ, ಮನೆ ಖರೀದಿಸಿ ತಗೊಳ್ಳೋದಾ ಅಥವಾ ನಾನೇ ಕಟ್ಸೋದಾ ಅಂತ. ಅದು ಪ್ರಶ್ನೆಯ ಮೂಲವನ್ನು ಹುಡುಕ್ಬೇಕು. ನಾವು ಮನೆ ಆಗಬೇಕು ಒಟ್ಟು, ನಿಮಗೆ ಅದರ ಅನುಕೂಲ ಇದೆಯಾ? ಜಾತಕದಲ್ಲಿ ಚತುರ್ಥ ಸ್ಥಾನದ ಅಧಿಪತಿ ನಿಮಗೆ ಅನುಕೂಲಕರವಾಗಿದ್ದಾನಾ, ಅದು ಬಹಳ ಮುಖ್ಯ. ಅದನ್ನು ನೋಡೋಣ. ನಿಮ್ಮದು ಸಿಂಹಲಗ್ನ, ಲಗ್ನದಿಂದ ಚತುರ್ಥಾಧಿಪತಿ ಕುಜನಾಗಿದ್ದು ಅವನು ವ್ಯಯಸ್ಥಾನದಲ್ಲಿದ್ದಾನೆ. ಯಾವ ಗೃಹಸ್ಥಾನದ ಅಧಿಪತಿ ವ್ಯಯಭಾವದಲ್ಲಿರ್ತಾನೋ ಆಗ ಶಾಸ್ತ್ರ ಹೇಳುತ್ತೆ ಗೃಹ ಸುಖಾದಿ ವಿವರ್ಜಿತ ಅಂತ. ಶ್ರಮ ತಗೊಳ್ತೀರಾ ನೀವು? ಮನೆ ಕಟ್ಟಲಿಕ್ಕೆ ಹೋಗಿ ನೀವು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಅದು ಅಷ್ಟು ಹೈರಾಣ ಮಾಡಿ ನಮ್ಮನ್ನು ಒಂದು ಮೂಲೆಗೆ ಕೂಡಿಸ್ಬಿಡುತ್ತೆ. ಸಾಕು ಸಾಕಪ್ಪ ಅನಿಸ್ಬಿಡುತ್ತೆ. ಅಂಥದ್ದೊಂದು ಲಕ್ಷಣ ನಿಮ್ಮ ಜಾತಕದಲ್ಲಿದೆ. ಹೀಗಾಗಿ ಆ ಮನೆ ಕಟ್ಟುವುದು ನಿಮಗೆ ಶ್ರಮ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ 2025 ಸ್ವಲ್ಪ ತಾಳ್ಮೆ ಬೇಕು. 2025 ಫೆಬ್ರವರಿ ನಂತರದಲ್ಲಿ ಅನುಕೂಲ ಆಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಆ ಗ್ರಹ ಚತುರ್ಥಾಧಿಪತಿಯ ಪ್ರಭಾವದಿಂದಾಗಿ ಸ್ವಲ್ಪ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ನೀವು ಕಟ್ಟಿದ ಮನೆಯನ್ನೇ ತಗೊಳ್ಳುವ ಅವಕಾಶ ಹೆಚ್ಚಾಗಿರ್ತದೆ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಸಂಗ್ರಹ ಅದನ್ನು ಈಗ ಮಾಡಿ. ಕಂಗಾಲಾಗೋದು ಬೇಡ. ವಿಧಿ ನಿರ್ಣಯಿಸುತ್ತೆ ಒಂದು ದಿನಾಂಕವನ್ನು ಅಥವಾ ಒಂದು ಸಮಯವನ್ನು. ಆ ಸಮಯ ಬಂದಾಗ ನಮಗೆ ಆ ಫಲ ನಿಶ್ಚಿತವಾಗಿ ತಲುಪಿಬಿಡುತ್ತೆ. ಈಗ ಅಲ್ಲಿವರೆಗೆ ತಾಳ್ಮೆ ಬೇಕು. ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಅಲ್ಲಿವರೆಗೆ ಸ್ವಲ್ಪ ಸಹನೆಯಿಂದ ಇತ್ಯಾದಿ ಕೆಲಸಗಳನ್ನು, ಅಂದರೆ ಮನೆ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ಹಣ, ಅದನ್ನು ನೀವು ಹೊಂದಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಾಕಷ್ಟು ಸಂದೇಶಗಳಿವೆ, ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗುತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.